ಗುಡ್ ಮಾರ್ನಿಂಗ್ ಮಕ್ಕಳೇ ಎಲ್ಲರೂ ಮೊದಲನೇಕಿರೋ ಪರೀಕ್ಷೆಯನ್ನು ಚೆನ್ನಾಗಿ ಬರೆದಿರಿ ಆದರೂ ಇನ್ನೂ ಒಂದು ಸ್ವಲ್ಪ ಜನ ಬರೆದು ಕಳಿಸಿಲ್ಲ ಅವರೂ ಸಹಿತ ಏನು ಮಾಡಬೇಕು ಆ ಪರೀಕ್ಷೆಗಳನ್ನು ಮೊದಲನೇಕಿರೋ ಪರೀಕ್ಷೆಯನ್ನು ಚೆನ್ನಾಗಿ ಬರೆದು ವಾಟ್ಸಪ್ ಮಾಡಿ ಎಲ್ಲರೂ ಚೆನ್ನಾಗಿ ಬರೆದಿರಿ ವೆರಿ ಗುಡ್ ಈಗ ಮೂರನೇ ಪಾಠವನ್ನು ನೋಡೋಣ ಮೂರನೇ ಪಾಠದಲ್ಲಿ ಗೆಳೆತನ ಗೆಳೆತನ ಫ್ರೆಂಡ್ಶಿಪ್ ಗೆಳೆತನ ಅನ್ನುವಂಥ ಪಾಠ ಬರ್ತೈತಿ ಆ ಗೆಳೆತನ ಇಲ್ಲಿ ಒಂಟಿ ಮತ್ತು ಕುದುರೆಯ ಫ್ರೆಂಡ್ಶಿಪ್ಪನ್ನು ನೋಡೋಣ ಒಂಟಿ ಮತ್ತು ಕುದುರೆಯ ಚಿತ್ರಗಳನ್ನು ಏನು ಮಾಡಬೇಕು ಬಣ್ಣವನ್ನು ತುಂಬಬೇಕು ಪ್ರಾಣಿಗಳನ್ನು ಗುರುತಿಸಬೇಕು ಮತ್ತು ಹೆಸರುಗಳನ್ನು ಬರೀಬೇಕು ಇದು ಯಾವ ಪ್ರಾಣಿ ಇದಕ್ಕೆ ಏನಂತಾರೆ ಇದು ಒಂಟೆ ಯಾವ ಪ್ರಾಣಿ ಇದು ಒಂಟೆ ಇದಕ್ಕೆ ಏನು ಮಾಡಬೇಕು ನೀವು ಬಣ್ಣವನ್ನು ತುಂಬಬೇಕು ಬಣ್ಣವನ್ನು ತುಂಬಿ ಈ ಪ್ರಾಣಿಯ ಹೆಸರನ್ನು ಬರೀಬೇಕು ಹೇಳ್ತೀನಿ ನಿಮಗೆ ವರ್ಕ್ ಶೀಟಲ್ಲಿ ಬರಲಿಕ್ಕೆ ಹೇಳ್ತೀನಿ ಇದು ಒಂಟೆ ಇದು ಈ ಪ್ರಾಣಿಯ ಹೆಸರು ಒಂಟೆ ಅಂತೇಳಿ ಬರೀಬೇಕು ಇದು ಯಾವ ಪ್ರಾಣಿ ಇದು ಯಾವ ಪ್ರಾಣಿ ಕುದುರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ ಪ್ರಾಣಿ ಅನ್ನೋದನ್ನು ಇದು ಯಾವ ಪ್ರಾಣಿ ಕುದುರೆ ಇಲ್ಲಿ ಈ ಕುದುರೆಗೆ ಬಣ್ಣವನ್ನು ತುಂಬಿ ಏನು ಮಾಡಬೇಕು ಆ ಪ್ರಾಣಿಯ ಹೆಸರನ್ನು ಬರೀಬೇಕು ಈ ಪ್ರಾಣಿಯ ಹೆಸರು ಕುದುರೆ ಗೊತ್ತಾಯ್ತಾ ಈಗ ನೀವು ಕುದುರೆ ಮತ್ತು ಒಂಟೆಯನ್ನು ನೋಡೋಣಿಲ್ಲಿ ಯಾವ ರೀತಿ ಗೆಳೆಯರಾಗಿದ್ದು ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದವು ಒಂದೇ ಕಡೆ ವಾಸಿಸುತ್ತಿದ್ದವು ಜೊತೆಯಾಗಿಯೇ ಆಹಾರ ಹುಡುಕಿ ತಿನ್ನುತ್ತಿದ್ದವು ಒಮ್ಮೆ ಕುದುರೆಗೆ ಒಂದು ಆಲೋಚನೆ ಬಂದಿತು ನೋಡ್ರಿಲ್ಲಿ ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದರು ಅವು ಏನು ಮಾಡ್ತಿದ್ದು ದಿನಾಲೂ ಒಂದೇ ಕಡೆ ವಾಸ ಮಾಡ್ತಿದ್ದು ಒಂದೇ ಕಡೆ ಇರ್ತಿದ್ದು ಜೊತೆಯಾಗಿಯೇ ಆಹಾರ ಹುಡುಕಿ ತಿನ್ನುತ್ತಿದ್ದವು ಒಮ್ಮೆ ಕುದುರೆಗೆ ಒಂದು ಆಲೋಚನೆ ಬಂದಿತು ಒಂದು ದಿವಸ ಏನಾಯಿತು ಕುದುರೆಗೆ ಆಲೋಚನೆ ಬಂತು ಏನು ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ನಮ್ಮಿಬ್ಬರೊಳಗೆ ಯಾರು ಹೆಚ್ಚು ಎಂದು ಒಂಟೆಯನ್ನು ಕೇಳಿತು ಒಂಟೆಗೆ ಏನು ಪ್ರಶ್ನೆ ಮಾಡಿತು ನಾವು ಇಬ್ಬರೊಳಗೆ ನೀ ಹೆಚ್ಚು ನಾ ಹೆಚ್ಚು ಅಂತ ಕೇಳಿತು ಏನು ಕುದುರೆ ಒಂಟೆಗೆ ಕೇಳಿತು ಅದಕ್ಕೆ ಒಂಟೆ ಕುದುರೆಯಣ್ಣ ನಾವಿಬ್ಬರು ಸಮಾನರು ಅಲ್ಲವೇ ಎಂದು ಹೇಳಿತು ಆಗ ಒಂಟೆ ಏನಂತ ಹೇಳಿತು ಕುದುರೆಯಣ್ಣ ನಾವೆಲ್ಲರೂ ಇಬ್ಬರು ಸಮಾನರು ಅದೀವಿ ಅಂತ ಹೇಳಿತು ಆಗ ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ ಕುದುರೆಗೆ ಸಮಾಧಾನ ಆಗಲಿಲ್ಲ ಆಗ ಅದು ಆನೆಯಣ್ಣ ಅಲ್ಲಿದ್ದಾನೆ ಅವನನ್ನೇ ಕೇಳೋಣ ಬಾ ಎಂದಿತು ಅಲ್ಲಿ ಆನೆ ಐತಿ ಅದಕ್ಕೆ ನಾವಿಬ್ಬರು ಸಮಾನರು ಅದೀವಿಯೋ ಇಲ್ಲೋ ಅಂತೇಳಿ ಕೇಳೋಣ ಬಾ ಅಂತ ಹೇಳಿತು ಆಗ ಒಂಟೆ ಒಪ್ಪಿಕೊಂಡಿತು ನಂತರ ಅವು ಆನೆಯ ಬಳಿಗೆ ಹೋದವು ಆ ಕುದುರೆ ಮತ್ತು ಒಂಟೆ ಆನೆಯ ಹತ್ತಿರ ಹೋದವು ಕುದುರೆಯು ಆನೆಯನ್ನ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು ಎಂದು ಕೇಳಿತು ಆಗ ಆನೆಯ ಹತ್ರ ಅವರಿಬ್ಬರು ಹೋದರು ಆವಾಗ ಕುದುರೆ ಏನಂತೋ ಆನೆಯಣ್ಣ ನಮ್ಮಿಬ್ಬರೊಳಗೆ ಯಾರು ಹೆಚ್ಚದಾರ ನೀನೇ ಹೇಳಬೇಕು ಅಂತ ಹೇಳಿತು ಆಗ ಆನೆಯು ಸ್ವಲ್ಪ ಹೊತ್ತು ಆಲೋಚಿಸಿ ತಮ್ಮಂದಿರ ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಲ್ಲ ಯಾರು ಹೆಚ್ಚದಾರಂತೇಳಿ ಸುಮ್ಮನೆ ಹೇಳಕ್ಕೆ ಆಗಲ್ಲ ನಿಮ್ಮಿಬ್ಬರಿಗೆ ಓಟದ ಸ್ಪರ್ಧೆ ಏರ್ಪಡಿಸೋಣ ನಿಮ್ಮಿಬ್ಬರಲ್ಲಿ ಓಟದ ಸ್ಪರ್ಧೆಯನ್ನು ಇಡ್ತೀನಿ ಅದರೊಳಗೆ ಯಾರು ಫಸ್ಟ್ ಬರ್ತಾರ ಅಂತ ಅವಾಗ ಅವರೇ ಹೆಚ್ಚು ಅಂತ ಹೇಳ್ತಾರೆ ಆದರೆ ಸ್ಪರ್ಧೆಯು ಎರಡು ಸಲ ಇರಲಿ ಆ ನಂತರ ತೀರ್ಮಾನಿಸೋಣ ಎರಡು ಸಲ ಇಡೋಣ ಅದನ್ನು ತೀರ್ಮಾನಿಸೋಣ ಆಮೇಲೆ ಎಂಬ ಸಲಹೆಯನ್ನು ನೀಡಿತು ಸ್ನೇಹಿತರಿಬ್ಬರು ಒಪ್ಪಿಕೊಂಡರು ಆಗ ಏನು ಮಾಡಿದ್ರು ಸ್ನೇಹಿತರಿಬ್ಬರು ಒಪ್ಪಿಕೊಂಡ್ರು ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು ಆನೆ ಏನು ಮಾಡ್ತು ಆ ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧಾರ ಮಾಡ್ತು ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ ನಾನು ಕೊಳದ ಹತ್ತಿರ ಇರುತ್ತೇನೆ ಎಂಬ
ಸೂಚನೆಯನ್ನು ಹೇಳ್ತದೆ. ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿ ನೀವು ಬೇವಿನ ಮರದಿಂದ ಆರಂಭ ಮಾಡಿ ಕೊಳದವರೆಗೂ ಓಡಿ ಅಲ್ಲಿ ನಿಂತ್ಕೋಬೇಕು ಅಂತ ಸೂಚನೆಯನ್ನು ಕೊಡ್ತದೆ. ಆನೆಯು ಅಲ್ಲಿಗೆ ಹೋಯಿತು. ಆನೆ ಏನು ಮಾಡ್ತು ಅಲ್ಲಿಗೆ ಹೋಯಿತು. ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ಕುದುರೆ ಮತ್ತು ಒಂಟೆ ಏನು ಮಾಡಿದವು? ರನ್ನಿಂಗ್ ಮಾಡಿದವು, ಓಡಕ್ಕೆ ಸ್ಟಾರ್ಟ್ ಮಾಡಿದವು. ಕುದುರೆಯೇ ವೇಗವಾಗಿ ಓಡಿ ಮೊದಲು ಗುರಿ ಮುಟ್ಟಿತು. ಕುದುರೆನೇ ಏನು ಮಾಡ್ತು? ವೇಗವಾಗಿ ಮುಟ್ತು. ಗೆದ್ದು ಕುದುರೆ ನೋಡಿದಿರಾ, ನಾನೇ ಹೆಚ್ಚು ಅಂತ ಗೊತ್ತಾಯಿತೇ ಎಂದು ಜಂಬದಿಂದ ಹೇಳಿತು. ಆಗ ಕುದುರೆ ಏನಂತ, ನಾನೇ ಫಸ್ಟು ಓಡಿ ಹೋಗಿನಿ ಅಂಥೇಳಿ ಹೇಳಿತು. ಜಂಬದಿಂದ ಅಂದ್ರೆ ಸೊಕ್ಕಿನಿಂದ ಹೇಳಿತು. ಆನೆಯು, ಕುದುರೆಯೇ ನಮ್ಮ ಒಪ್ಪಂದದರಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ, ಅದು ಆಗಲಿ, ಆ ನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು ಎಂದಿತು. ಇನ್ನೊಂದು ಕಡೆ ಜಾಗ ಐತಿ, ಆ ಒಪ್ಪಂದದ ಪ್ರಕಾರ ಅಲ್ಲಿಯೂ ಸ್ಪರ್ಧೆ ನಡೀತೈತಿ, ಅಲ್ಲಿನೂ ನೀವೇನು ಮಾಡಬೇಕು, ಓಡಬೇಕು ಅಂತ ಹೇಳಿತು. ಓಹೋ, ಹಾಗೆಯೇ ಆಗಲಿ, ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು. ಆದರೂ ಸಹಿತ ಏನು ಮಾಡ್ತು, ಓಹೋ ಆಗಲಿ, ನೀವು ಹೇಳ್ದಂಗೆ ಆಗಲಿ, ನಾನು ರೆಡಿ ಅದೀನಿ, ಸಿದ್ಧ ಅದೀನಿ ಅಂತ ಹೇಳಿತು. ಆಗ ಆನೆಯು ಎರಡನೆಯ ಸಲದ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ಆನೆಯೂ ಎಷ್ಟು ಹುಷಾರು ನೋಡ್ರಿ, ಆನೆಯು ಎರಡನೇ ಸಲದ ಓಟದ ಸ್ಪರ್ಧೆಯನ್ನು ಏನು ಮಾಡ್ತು, ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿತು. ಏನು ಮಾಡ್ತು, ಆನೆ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿತು. ಆಗ ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತು. ಓಟದ ಸ್ಪರ್ಧೆಯ ಪ್ರಾರಂಭವಾಯಿತು. ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು, ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು. ಒಂಟಿಗೆ ಓಡಲಿಕ್ಕೆ ಈಸಿ ಆಯಿತು, ಆದರೆ ಕುದುರೆಗೆ ಅಲ್ಲಿ ಓಡಲಿಕ್ಕೆ ಏನಾಯಿತು, ಕಷ್ಟ ಆಯಿತು. ಎರಡನೇ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು. ಒಂದನೇ ಸಲ ಸ್ಪರ್ಧೆಯೊಳಗೆ ಕುದುರೆ ಗೆದ್ದಿತ್ತು, ಎರಡನೇ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು. ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವು ಆಯಿತು. ಆಗ ಮಾತ್ರ ಏನಾಯಿತು, ತನ್ನ ತಪ್ಪಿನ ಬಗ್ಗೆ ಅರಿವಾಯಿತು. ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆ ಕೇಳಿತು. ಆಗ ಏನು ಮಾಡ್ತು, ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆ ಕೇಳಿತು. ಯಾರು ಕೇಳಿದ್ರು, ಕುದುರೆ. ಆನೆಯು, ತಮ್ಮಂದಿರಾ, ನಿಮ್ಮಲ್ಲಿ ಯಾರೂ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ, ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ಇಲ್ಲಿ ಯಾರೂ ಹೆಚ್ಚು ಅಲ್ಲ ಕಮ್ಮಿನೂ ಅಲ್ಲ, ಅವರದೇ ಆದಂಥ ಅವರವರ ಗುಣಗಳಲ್ಲಿ ವಿಶೇಷತೆಯನ್ನು ಕಾಣ್ತೀವಿ. ನೀವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದವರು, ಮುಂದೆಯೂ ಹಾಗೇ ಇರಿ, ಮುಂದೇನೂ ಸಹಿತ ನೀವು ಹಾಗೆ ಇರಬೇಕು ಅಂತ ಹೇಳುತ್ತೆ. ಆ ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ, ಗೆಳೆತನದ ಬಗ್ಗೆ ಹಂಚಿಕೊಂಡು ಇರ್ರಿ ಎಂದು ಹೇಳಿತು. ಯಾರು ಹೇಳಿದ್ರು, ಆನೆಯು ಹೇಳಿತು. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು. ಕುದುರೆ ಮತ್ತು ಒಂಟೆ ಏನಾಯ್ತು, ಕೊನೆಯದಾಗಿ ಧನ್ಯವಾದ ಥ್ಯಾಂಕ್ಸ್ ಅಂತ ಹೇಳಿದವು. ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು. ಏನು ಮಾಡಿದ ಕುದುರೆ ಮತ್ತು ಒಂಟೆಗಳು ತುಂಬ ಖುಷಿಯಾಗಿ ಗೆಳತನದಿಂದ ಸಹಬಾಳ್ವೆಗೆ ಸೋಪಾನ ಅಂತೇಳಿ ಹೇಳಿದು. ಗೊತ್ತಾಯ್ತಾ ಮಕ್ಕಳೇ, ಈಗ ಈ ಪಾಠವನ್ನು ನೀವೇನು ಮಾಡಬೇಕು, ಓದ್ತಾ ಹೋಗಬೇಕು. ನಾನು ಯಾವ ರೀತಿ ಓದಿನಿ ಅದೇ ರೀತಿ ನೀವು ಓದ್ತಾ ಹೋಗ್ರಿ. ಮುಂದಿನ ಕ್ಲಾಸಲ್ಲಿ ಏನು ಮಾಡೋಣ, ಇಲ್ಲಿ ಬರುವಂಥ ಒತ್ತಕ್ಷರಗಳು ಮತ್ತು ಸರಳ ಶಬ್ದಗಳನ್ನು ಬರೆಯೋಣ, ಮತ್ತು ಪದಗಳ ಅರ್ಥಗಳನ್ನು ಬರೆಯೋಣ. ಗೊತ್ತಾಯ್ತು ಮಕ್ಕಳೇ? ಓಕೆ, ಬಾಯ್.